यत् सिद्धांत शिखामणि। ಸಾಮಾನ್ಯವಾಗಿ ಕಾಲೊಳಗೆ ಮುಳ್ಳು ನೆಟ್ಟರೆ, ಕಣ್ಣೊಳಗೆ ಹಳ್ಳ ಬಿದ್ದರೆ, ಮನಸ್ಸಿನಲ್ಲಿ ಸಂಶಯ ಬಂದರೆ ಅವನು ಇಟ್ಕೊಂಡು ಕೂಡಿರಬಾರ್ದು. ಅದರಿಂದ ಬಹಳ ದೊಡ್ಡ ಅನರ್ಥ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ. ಅವುಗಳನ್ನು ಆಗಿಂದಾಗಲೇ ತೆಗಿಬೇಕು. ಆದರೂ ಕೂಡ ಅಗಸ್ತ್ಯ ಅನೇಕ ವರ್ಷಗಳ ಸಂದೇಹವನ್ನು ಮನಸ್ಸಿನ ಇಟ್ಟುಕೊಂಡಿದ್ದ. ಅದಕ್ಕೆ ಅವನಿಗೆ ಒಂದು ಮಾತನ್ನು ಹೇಳ್ತಾರೆ ಅಗಸ್ತ್ಯ, ದ್ವೈತ ಸತ್ಯವೋ ಅದ್ವೈತ ಸತ್ಯ ಅಂತಕ್ಕಂಥ ಪ್ರಶ್ನೆ ನೀನು ಮಾಡಿದೀಯ. ಆದರೆ ವಾಸ್ತವಿಕ ವಿಚಾರ ಮಾಡಿದ್ದಾದರೆ ಇವೆರಡು ಒಂದನ್ನೊಂದು ಖಂಡನ ಮಾಡ್ತಕ್ಕಂಥ ಸಿದ್ಧಾಂತಗಳಲ್ಲ. ಒಬ್ಬ ಮನುಷ್ಯನನ್ನು ಕ್ರಮವಾಗಿ ವಿಕಾಸ ಮಾಡಿ ಮುಕ್ತಿ ಮಾರ್ಗವನ್ನು ತೋರಿಸ್ತಕ್ಕಂಥ ಮಾರ್ಗಗಳೇ ಹೊರತಾಗಿ ಒಂದಕ್ಕೊಂದು ವಿರೋಧಿ ಮಾರ್ಗಗಳಲ್ಲ. ಪ್ರಾರಂಭಿಕಾವಸ್ಥೆಯೊಳಗೆ ಮನುಷ್ಯನಿಗೆ ದ್ವೈತ ಬುದ್ಧಿ ಇರ್ತದೆ. ಯೋಗ್ಯತೆ ಇಲ್ಲಿ ಅದ್ವೈತದ ಯೋಗ್ಯತೆ ಇಲ್ಲದಿರ್ತಕ್ಕಂತಹ ಒಬ್ಬ ಯಾರಾದರೂ ಮನುಷ್ಯನಿಗೆ ನೀನೇ ಪರಮಾತ್ಮ ಅಂತ ಹೇಳಿದರೆ ನಾನು ಹೇಗೆ ಪರಮಾತ್ಮ ಆಗ್ಬೋದು, ಪರಮಾತ್ಮ ದೊಡ್ಡವಿದ್ದಾನೆ, ಆತ ಕೊಡ್ತಕ್ಕಂಥವನು, ನಾನು ತೆಗೆದುಕೊಳ್ತಕ್ಕಂಥವನು, ಆತ ಭಗವಂತ, ನಾನು ಭಕ್ತ ಅನ್ನುವಂಥ ಭಾವ ಇರ್ತದೆ. ಆದ್ದರಿಂದ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ನಾನೇ ದೇವರೆಂದು ತಿಳಿದುಕೊಳ್ತಕ್ಕಂಥ ಸಾಮರ್ಥ್ಯ ಯಾರಿಗೂ ಇರೋದಿಲ್ಲ. ಅಂತಲೇ ದ್ವೈತ ಸಿದ್ಧಾಂತ ಏನು ಮಾಡುತ್ತಂದರೆ ಜೀವನಿಗೂ ಪರಮಾತ್ಮನಿಗೂ ಭೇದವನ್ನು ಕಲ್ಪಿಸಿ ಭಗವಂತ ಸರ್ವಶಕ್ತ ಸರ್ವಜ್ಞ ಅಕರ್ತುಂ ಕರ್ತುಂ ಸಮರ್ಥ ಅನ್ನುವಂಥ ಮಾತನ್ನು ಹೇಳಿ ಆತನೇನು ಶರಣಾಗತನಾಗು ಭಕ್ತಿಯಿಂದ ನಾವು ಯಾರಾದರೂ ಸಮೀಪಕ್ಕೆ ಹೋದರೆ ಅವರ ಗುಣಗಳು ನಮ್ಮ ಮೇಲೆ ಹೇಗೆ ಬರ್ತಾವಲ್ಲ ಅದೇ ಪ್ರಕಾರ ಭಗವಂತನ ಸಮೀಪಕ್ಕೆ ಹೋದಾಗ ಅವನಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳು ಜೀವಾತ್ಮನಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಕ್ರಮವಾಗಿ ಸಾಧನೆಯ ಮಾರ್ಗದಿಂದ ಆತ ಅದ್ವೈತವನ್ನು ಪಡ್ಕೊಳ್ಲಿಕ್ಕೆ ಸಾಧ್ಯ. ಅದಕ್ಕೆ ಅಗಸ್ತ್ಯ ಪ್ರಾರಂಭಿಕಾವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ದ್ವೈತ ಸಿದ್ಧಾಂತವೇ ಉಪಯುಕ್ತವಾಗಿರ್ತಕ್ಕಂಥದ್ದು. ನಂತರ ದೇವರ ಸಮೀಪಕ್ಕೆ ಹೋಗ್ತಾ ಹೋಗ್ತಾ ಹೋದಂಗೆ ಅವನಲ್ಲಿ ದ್ವೈತಾದ್ವೈತ ಭಾವನೆಗಳು ಬರಲಿಕ್ಕೆ ಪ್ರಾರಂಭ ಆಗ್ತವೆ. ಇನ್ನೂ ದೇವರ ಸಾನ್ನಿಧ್ಯ ಬೆಳೀತು, ಧ್ಯಾನ ಧಾರಣೆ ಆಡಿದ ಹೆಚ್ಚಾದು, ತತ್ವಶಾಸ್ತ್ರ ತಿಳ್ಕೊಂಡ ಅಂತಂದಾಗ ಅವಾಗ ಅವನು ಅದ್ವೈತ ಸಿದ್ಧ ಅಳವಡಿಸ್ತದೆ. ಅದಕ್ಕೆ ದ್ವೈತ ಅದ್ವೈತ ಅನ್ನುವಂಥವು ಒಬ್ಬನೇ ಆದ ವ್ಯಕ್ತಿಯ ಒಂದು ಕ್ರಮಿಕ ವಿಕಾಸದ ಮಾರ್ಗಗಳೇ ಹೊರತಾಗಿ ಪರಸ್ಪರ ಪ್ರತಿದ್ವಂದ್ವಿ ಅಲ್ಲ ಅನ್ನುವಂಥದ್ದನ್ನೇ ತಿಳ್ಕೋಬೇಕು. ಅದಕ್ಕೆ ನಿನ್ನ ಮನಸ್ಸಿನ ಸಂದೇಹವನ್ನು ದೂರ ಮಾಡೋದಕ್ಕಾಗಿ ನಾನಿಗೊಂದು ಶಿವಾದ್ವೈತ ಸಿದ್ಧಾಂತವನ್ನು ಉಪದೇಶ ಮಾಡ್ತಾ ಇದ್ದೇನೆ. ಆ ಸಿದ್ಧಾಂತದೊಳಗೆ ದ್ವೈತವೂ ಇದೆ, ದ್ವೈತಾದ್ವೈತವೂ ಇದೆ, ಕೊನೆಗೆ ಅದ್ವೈತ ಕೂಡ ಇರತಕ್ಕಂಥದ್ದು. ಹೀಗೆ ದ್ವೈತ ಅದ್ವೈತ ದ್ವೈತಾದ್ವೈತಗಳನ್ನು ಸಮನ್ವಯ ಮಾಡಿ ಮನುಕುಲದ ಕಲ್ಯಾಣಕ್ಕಾಗಿ ನಿನ್ನನ್ನೇ ನಿಮಿತ್ತ ಮಾಡಿಕೊಂಡು ಈ ಶಿವಾದ್ವೈತ ಸಿದ್ಧಾಂತವನ್ನು ನಾನು ಉಪದೇಶ ಮಾಡ್ತಾ ಇದ್ದೇನೆ. ಅದನ್ನೇನು ಚೆನ್ನಾಗಿ ಶ್ರವಣ ಮಾಡತಕ್ಕಂತಹ ಮಾತನ್ನು ಹೇಳಿದ ಮೇಲೆ ಅಗಸ್ತ್ಯ ಬಹಳ ಭಕ್ತಿಯಿಂದ ಕೂತ್ಕೊಂಡು ಶ್ರವಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸಾಮಾನ್ಯವಾಗಿ ಈ ಸಿದ್ಧಾಂತ ಶಿಖಾಮಣಿಯೊಳಗೆ ಒಬ್ಬ ಮನುಷ್ಯ ಜೀವಭಾವವನ್ನು ಕಳ್ಕೊಂಡು ಶಿವನಾಗಬೇಕಾದಾಗ 101 ಸಾಧನೆಯ ಮೆಟ್ಟಲುಗಳನ್ನು ಏರಬೇಕಾಗ್ತದೆ. ನಾವು ಭೂಮಿಯಿಂದ ಬಹು ಮಹಡಿಯ ಮನೆಯನ್ನು ಹತ್ತಬೇಕಾದ್ರೆ ಹೇಗೆ ಒಂದೊಂದೇ ಸ್ಟೆಪ್ಪುಗಳನ್ನು ಮೌಂಟೇನ್ ಹತ್ಕೊಂತ ಹೋದಂಗೆಲ್ಲ ನಾವು ಮೇಲಕ್ಕೆ ಹೋಗಿ ಮೇಲ್ಛಾವಣೆ ಮೇಲೆ ಹೋಗ್ಲಿಕ್ಕೆ ಹೆಂಗೆ ಸಾಧ್ಯವಾಗುತ್ತೋ ಹಾಗೆ ಸಾಧಕನು ಕೂಡ ಕ್ರಮವಾಗಿ ಸಿದ್ಧಾಂತ ಶಿಖಾಮಣಿ ಹೇಳ್ತಕ್ಕಂತಹ 101 ಸಿದ್ಧಾಂತಗಳನ್ನು 101 ಮೆಟ್ಟಲುಗಳನ್ನು ನಾವು ಕ್ರಮವಾಗಿ ಶ್ರವಣ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಸಾಮಾನ್ಯವಾಗಿ ಸಿದ್ಧಾಂತ ಶಿಖಾಮಣಿಯೊಳಗೆ ಸ್ಥೂಲವಾಗಿ 6 ಮೆಟ್ಟಲುಗಳನ್ನು ಮಾಡ್ತಾರೆ. ಒಂದನೇದು ಭಕ್ತ, ಎರಡನೇದು ಮಹೇಶ್ವರ, ಮೂರನೇದು ಪ್ರಸಾದಿ, ನಾಲ್ಕನೇದು ಪ್ರಾಣಲಿಂಗಿ, ಐದನೇದು ಶರಣ, 6ನೇದು ಐಕ್ಯ ಅನ್ನುವಂಥದ್ದು. ಸಾಮಾನ್ಯವಾಗಿ ಈ ಸ್ಥಳಗಳನ್ನು ನಾವು ದಾಟಬೇಕಾದ್ರೆ ಈ ಸಿದ್ಧಾಂತ ಶಿಖಾಮಣಿಯಲ್ಲಿ ಭಕ್ತಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಭಕ್ತಿ, ಜ್ಞಾನ, ವೈರಾಗ್ಯ
ಇವು ಮೂರು ಪರಮಾತ್ಮನ ಪ್ರಾಪ್ತಿಗೆ ಮೂರು ಮಾರ್ಗಗಳಂತಕ್ಕಂಥ ಮಾತು. ಆದರೆ ಜ್ಞಾನ ವೈರಾಗ್ಯಗಳು ಎಲ್ಲರಿಗೂ ಸಾಧ್ಯವಾಗೋದಿಲ್ಲ, ಭಕ್ತಿ ಮಾತ್ರ ಸರ್ವರಿಗೂ ಸಾಧ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ನಾರದ ಮಹರ್ಷಿ ಭಕ್ತಿ ಸೂತ್ರದ ಮಾತನ್ನು ಹೇಳ್ತಾನೆ, ಭಕ್ತೇರ ಸಾಧ್ಯಂ ನಹಿ ಕಿಂಚಿದಸ್ತಿ. ಭಕ್ತನಿಗೆ ಅಸಾಧ್ಯ ಅನ್ನುವಂಥದ್ದು ಯಾವುದೂ ಕೂಡ ಇಲ್ಲ. ಅಂತೆಯೇ ಭಾಗವತಾದಿ ಗ್ರಂಥಗಳಲ್ಲಿ ಶ್ರವಣಂ ಕೀರ್ತನಂ ಶಂಭೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಅಂತಕ್ಕಂತಹ ಒಂಬತ್ತು ಭಕ್ತಿಗಳನ್ನು ಹೇಳಿದ್ದಾರೆ. ಆದರೆ ಸಿದ್ಧಾಂತ ಶಿಖಾಮಣಿಯು ಜೀವನನ್ನು ಆರು ಮೆಟ್ಟಲೆಗಳಲ್ಲಿ ಉನ್ನತ ಸ್ಥಾನಕ್ಕೆ ಏರಿಸ್ತಾ ಇರೋದ್ರಿಂದ ಮುಖ್ಯವಾಗಿ ಆರು ಭಕ್ತಿಗಳನ್ನು ಹೇಳ್ತಾರೆ. ಶ್ರದ್ಧಾಭಕ್ತಿ, ನಿಷ್ಠಾಭಕ್ತಿ, ಅವಧಾನ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ ಮತ್ತು ಸಮರಸ ಭಕ್ತಿ ಅಂತಕ್ಕಂಥವಳೆ ಆ ಭಕ್ತಿಗಳು. ಸಾಮಾನ್ಯವಾಗಿ ಶ್ರದ್ಧಾ ಅಂದರೆ ಇದು ಮೊದಲನೇ ಭಕ್ತಿ. ಶ್ರದ್ಧಾ ಅಂದರೆ ವಿಶ್ವಾಸ ಅಂತ ಅರ್ಥ. ಮನುಷ್ಯನಿಗೆ ಎಲ್ಲಕ್ಕೂ ಮೊದಲು ದೇವರ ಬಗ್ಗೆ, ಗುರುವಿನ ಬಗ್ಗೆ, ಗುರು ಕೊಟ್ಟಿರ್ತಕ್ಕಂಥ ಮಂತ್ರದ ಬಗ್ಗೆ, ನಮ್ಮ ಧರ್ಮ ಗ್ರಂಥಗಳ ಬಗ್ಗೆ ನಾವು ಮೊಟ್ಟ ಮೊದಲು ವಿಶ್ವಾಸ ಬೇಕು. ನಮಗೇನಾದರೂ ರೋಗ ರುಜಿನಗಳು ಬಂದಾಗ ನಾವು ವೈದ್ಯರ ಕಡೆಗೆ ಹೋಗ್ತೀವಿ. ಯಾವ ವೈದ್ಯರ ಕಡೆ ಹೋಗ್ಯಪ್ಪ ಅಂದರೆ ಯಾವ ವೈದ್ಯನ ಮೇಲೆ ನಮ್ಮ ಸಂಪೂರ್ಣವಾದ ವಿಶ್ವಾಸವಿದೆಯೋ ಅಂಥ ವೈದ್ಯನ ಕಡೆಗೆ ಹೋಗಿ ನಮ್ಮ ಪ್ರಕೃತಿಯನ್ನು ಚಿಕಿತ್ಸೆ ಮಾಡ್ಕೊತೇವೆ. ಆತ ಬರೆದು ಕೊಟ್ಟಿರ್ತಕ್ಕಂಥ ಗುಳಿಗಳನ್ನು ಕಣ್ಣು ಮುಚ್ಚಿ ನುಂಗಿ ನೀರು ಕುಡಿತೀವಿ. ಅದರಲ್ಲಿ ಏನಿದೆ ಅಂತಕ್ಕಂಥ ವಿಚಾರ ಮಾಡಲಿಕ್ಕೆ ಹೋಗೋದಲ್ಲ. ಯಾಕೆಂದರೆ ಆ ವೈದ್ಯನ ಮೇಲೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ಇರ್ತದೆ. ಹಾಗೆ ಶ್ರದ್ಧಾ ಅಂದರೆ ಗುರುವಿನ ಬಗ್ಗೆ, ದೇವರ ಬಗ್ಗೆ, ಮಂತ್ರದ ಬಗ್ಗೆ, ಧರ್ಮ ಗ್ರಂಥಗಳ ಹೇಳ್ತಕ್ಕಂಥ ಮಾತಿನ ಬಗ್ಗೆ ಯಾರಲ್ಲಿ ಪೂರ್ಣವಾದ ವಿಶ್ವಾಸ ಇರುತ್ತೋ ಅಂಥ ಭಕ್ತಿಗೆ ಶ್ರದ್ಧಾಭಕ್ತಿ ಶ್ರದ್ಧಾಭಕ್ತಿ ಅಂತ ಕರೀತಾರೆ. ಪ್ರಾರಂಭದೊಳಗೆ ಯಾವಾಗ ಸಾಧಕ ಈ ಶ್ರದ್ಧಾಭಕ್ತಿ ಉಳ್ಳವನಾಗ್ತಾನೆ ಆವಾಗ ತನ್ನ ಇಷ್ಟ ದೇವರ ಮೇಲೆ, ತನ್ನ ಗುರುವಿನ ಮೇಲೆ, ಗುರು ಕೊಟ್ಟಿರ್ತಕ್ಕಂಥ ಮಂತ್ರದ ಮೇಲೆ ಪೂರ್ಣವಾದ ವಿಶ್ವಾಸ ಇಟ್ಟುಕೊಂಡು ಅವರು ಹೇಳಿದ ಹಾಗೆ ಪೂಜೆ ಮಾಡ್ತಾನೆ, ಅವರು ಹೇಳಿದ ಗ್ರಂಥಗಳನ್ನು ಪಾರಾಯಣ ಮಾಡ್ತಾನೆ, ಅವರು ಹೇಳಿದ ಹಾಗೆ ಮಂತ್ರ ಜಪ ಮಾಡ್ತಾನೆ, ಪೂಜಾ ವಿಧಾನಗಳನ್ನು ಮಾಡ್ತಾನೆ. ಹೀಗೆ ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ಇಷ್ಟ ದೇವರ ಪೂಜೆಯನ್ನು ತನ್ನ ಗುರು ಕೊಟ್ಟಿರ್ತಕ್ಕಂಥ ಮಂತ್ರದಿಂದ ಮಾಡ್ತಾ ಹೋದಾಗ ಪ್ರತಿಯೊಬ್ಬರು ಕೂಡ ಈ ಭಕ್ತಿಯಿಂದ ಮುನ್ನಡಲಿಕ್ಕೆ ಸಾಧ್ಯವಾಗುತ್ತೆ. ಈ ಭಕ್ತಿ ಅನ್ನುವಂಥದ್ದು ಯಾವುದೇ ಧರ್ಮ ಜಾತಿಗೆ ಮೀಸಲಾಗಿರುವಂಥದ್ದಲ್ಲ, ಪ್ರತಿಯೊಬ್ಬ ಮಾನವನಿಗೂ ಕೂಡ ಭಕ್ತಿ ಅನ್ನುವಂಥದ್ದು ಬೇಕು.